नमस्कार वीक्षकरे, एजे न्यूज़ के स्वागत। बागलकोटे जिले बादामी तालूकिन नंदिकेश्वर ग्राम पंचायती व्याप्ति के बरुवा नेलविगे ग्राम कूलिकाररु समर्पक कूली आग्रहिसि ग्राम पंचायती मुंदे महिळेयरु प्रतिभटने नडेसिदरु। उद्योग खात्री योजने अडियलि कडिमे कूली नीडलागुत्तिदे एंदु आरोपिसि महिळेयरु प्रतिभटने माडिदरु। समर्पक कूलिगागि मध्याह्नदिंद ग्राम पंचायती मुंदे प्रतिभटनेगे शुक्रवारदंदु कुळितिदरु। ಮಹಿಳೆಯರು ಕೂಲಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದ ನಂತರ ಶನಿವಾರದಂದು ಕಾಮಗಾರಿ ನಡೆದ ಸ್ಥಳಕ್ಕೆ ಬಾದಾಮಿ ತಾಲೂಕು ಆಫೀಸರ್ ಆದ ಎಡಿ ಸಂತೋಷ್, ಕುರಿ ಟಿಸಿಗಳಾದ ವಿಜಯ್ ಕುಮಾರ್, ಹಿಂದಿ ತಾಂತ್ರಿಕ ಸಂಯೋಜಕರು ಎನ್ಆರ್ಜಿ ಇಂಜಿನಿಯರ್ ಆದ ಶ್ರೀಕಾಂತ್ ಹುಲ್ಲಳ್ಳಿ, ಪಿಡಿಒ ಎನ್ಆರ್ ಯಾದವಾಳ್ ಇವರು ಕಾಮಗಾರಿ ನಡೆದ ಸ್ಥಳಕ್ಕೆ ಬಂದರು. ಕೆಲಸ ಮಾಡುತ್ತಿರುವ ಕಾರ್ಮಿಕರ ಸಮಸ್ಯೆಯನ್ನು ತಾಲೂಕು ಆಫೀಸರ್ ಹೇಳಿದರು. ಕೂಲಿ ಕಾರ್ಮಿಕರಾದ ಯಲ್ಲಪ್ಪ ಹುಲ್ಲೂರು, ಮಂಜುನಾಥ್ ಯಲ್ಲನಗೌಡ ಗೌಡರ್ ತಮಗೆ ಆದ ಅನ್ಯಾಯವನ್ನ ತಾಲೂಕಾ ಆಫೀಸರ್ ಹತ್ತಿರ ಹೇಳಿದ್ರು. ನಮಗೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಒಂದು ದಿನದ ವೇತನ 289 ಪ್ಲಸ್ 10 ರೂಪಾಯಿ ಸೇಫ್ಟಿಂಗ್ ಚಾರ್ಜಸ್ ಇದೆ, ಅಷ್ಟು ನೀಡಬೇಕೆಂದು ಕಾರ್ಮಿಕರು ಆಗ್ರಹಿಸಿದ್ರು. ಮತ್ತು ವಿಕಲಚೇತನರು ಇಬ್ಬರು ಮಹಿಳೆಯರು ಬಂದಾಗ ಮೆಜರ್ಮೆಂಟ್ ನಲ್ಲಿ ರಿಯಾಯಿತಿ ಕೊಡಬೇಕೆಂದು ಹೇಳಿದ್ರು. ವಿಕಲಚೇತನರಿಗೆ ಮೆಜರ್ಮೆಂಟ್ ನಲ್ಲಿ ರಿಯಾಯಿತಿ ಇದೆ, ಆದರೆ ಮಹಿಳೆಯರಿಗೆ ಮೆಜರ್ಮೆಂಟ್ ನಲ್ಲಿ ರಿಯಾಯಿತಿ ಕೊಡುವುದಿಲ್ಲ ಎಂದು ಆಫೀಸರ್ ಹೇಳಿದ್ರು. ಮಹಿಳೆಯರಿಗೆ ಮೆಜರ್ಮೆಂಟ್ ನಲ್ಲಿ ಇರುವ ರಿಯಾಯಿತಿ ಇಲ್ಲ ಎಂದ ಕೂಡಲೇ ಮಹಿಳೆಯರು ಪ್ರತಿಭಟನೆಗೆ ಮುಂದಾದರು. ಕಾರ್ಮಿಕರು ನಂತರ ಕಾಮಗಾರಿ ನಡೆದ ಸ್ಥಳಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅನುಪಮ ಎಸ್ ಮಡ್ಡಿ, ಉಪಾಧ್ಯಕ್ಷರಾದ ನೀಲಮ್ಮ ಕುಳಗೇರಿ, ಸದಸ್ಯರುಗಳಾದ ಲಕ್ಷ್ಮಣ್ ಎಚ್ ಕೂಚಲು, ಬಸು ತಳವಾರ್, ಹನುಮಂತ್ ಕೇರಿ ಹೊಲದ್, ಮಾನವಗೌಡ ದಿನಾಲಿ, ರವಿ ಹುಲ್ಲೂರು, ರವಿ ಮಲ್ಲಪ್ಪ ಗಾರವಾಡ್, ಲಲಿತಕೋಟೆ ಸಿದ್ದಲಿಂಗಯ್ಯ ಹಂಗರಗಿ, ಗಂಗವ್ವ ಗೋಣಕ್ಕಿ, ರಂಗವ್ವ ಕೂಚಲ್ ಇವರು ಮಧ್ಯಪ್ರವೇಶ ಮಾಡಿ ಕೂಲಿ ಕಾರ್ಮಿಕರಿಗೆ ಆದ ಸಮಸ್ಯೆಗಳನ್ನು ಸರಿಯಾದ ರೂಪಕ್ಕೆ ತರಬೇಕೆಂದು ಅಧಿಕಾರಿಗಳಿಗೆ ಖಡಕ್ ಆಗಿ ಅಧ್ಯಕ್ಷರು ಮತ್ತು ಸದಸ್ಯರು ತಾಲೂಕು ಅಧಿಕಾರಿಗಳಿಗೆ ಮತ್ತು ಪಿಡಿಒ ಇಂಜಿನಿಯರ್ಗಳಿಗೆ ಹೇಳಿದರು. ಪ್ರತಿಭಟನೆಯನ್ನು ನಿಲ್ಲಿಸುವಂತೆ ಅಧ್ಯಕ್ಷರು ಮತ್ತು ಸದಸ್ಯರು ಕೂಲಿ ಕಾರ್ಮಿಕರಲ್ಲಿ ವಿನಂತಿಸಿಕೊಂಡರು. ಆದರೆ ಕಾರ್ಮಿಕರು ಮುಂದೆ ಇತರ ಸಮಸ್ಯೆ ಬಂದರೆ ನಾವು ತಾಲೂಕಾ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಮುಂದೆ ಉಗ್ರವಾದ ಪ್ರತಿಭಟನೆಯನ್ನು ಮಾಡುತ್ತೇವೆಂದು ಕೂಲಿ ಕಾರ್ಮಿಕರು ಅಧಿಕಾರಿಗಳಿಗೆ ಖಡಕ್ ಆಗಿ ಎಚ್ಚರಿಕೆ ಕೊಟ್ಟರು. ನಂತರ ಅಧ್ಯಕ್ಷರು ಮತ್ತು ಸದಸ್ಯರು ಕಾರ್ಮಿಕರನ್ನು ಮನವೊಲಿಸಿ ಪ್ರತಿಭಟನೆ ಹಿಂಪಡೆದರು. ವರದಿಗಾರರು ಮಂಜುನಾಥ್ ವಾಲಿಕಾರ್, ಎಜೆ ನ್ಯೂಸ್, ಬೆಳಗಾವಿ.